ಈ ಒಂದು ಸರಳ ಅಭ್ಯಾಸ ಮಾಡಿ ನೀವು ಹೀಗೆ ಮಾಡಿದ್ರೆ ನೀವು ಯೋಗ್ಯವಾದ ಬದುಕನ್ನ ಬಾಳ್ತೀರಾ ನೀವು ಇಂಥ ಸ್ಥಿತಿಯಲ್ಲಿ ಮಲಗಿದ್ರೆ ನೀವು ಹೆಚ್ಚು ತೇಜಸ್ಸಿನೊಂದಿಗೆ ಹೆಚ್ಚು ಶಕ್ತಿಯೊಂದಿಗೆ ಹೆಚ್ಚಿನ ಸಾಧ್ಯತೆಗಳೊಂದಿಗೆ ಏಳ್ತೀರಾ ಸಾಮಾನ್ಯವಾಗಿ ಭಾರತದಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಅಂತ ಹೇಳ್ತಾರೆ ನಿಮಗೆ ಗೊತ್ತಾ ಇದು ನೀವು ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ರೆ ರಾತ್ರಿ ನೀವು ಅಡ್ಡವಾದ ಭಂಗಿಯಲ್ಲಿದ್ದಾಗ ನಿಧಾನವಾಗಿ ರಕ್ತ ನಿಮ್ಮ ಮೆದುಳಿನ ಕಡೆ ಸೆಳೆಯಲ್ಪಡುತ್ತೆ ಮೆದುಳಿನಲ್ಲಿ ತುಂಬಾ ರಕ್ತ ಪರಿಚಲನೆ ಆಗ್ತಿದ್ದಾಗ ನಿಮಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದಿಕ್ಕಾಗಲ್ಲ ನಿಮಗೇನಾದರೂ ಹುಟ್ಟಿನಿಂದಲೇ ಮೆದುಳಿನಲ್ಲಿ ದುರ್ಬಲತೆಗಳಿದ್ದರೆ ಅಥವಾ ನಿಮಗೆ ವಯಸ್ಸಾಗಿದ್ದರೆ ನಿದ್ದೆಯಲ್ಲಿ ನೀವು ಸಾಯಲೂಬಹುದು ಬ್ರೈನ್ ಹೆಮರೇಜ್ ಆಗಬಹುದು ಯಾಕಂದ್ರೆ ಮೆದುಳಿಗೆ ಹೆಚ್ಚು ರಕ್ತ ಹರಿತಿರುತ್ತೆ ಅಲ್ಲಿ ರಕ್ತನಾಳಗಳು ಕೂದಲಿನ ತರ ಇರುತ್ತೆ ಅಯಸ್ಕಾಂತೀಯ ಸೆಳೆತದಿಂದ ಹೆಚ್ಚು ರಕ್ತ ಹೋಗ್ತಿರುತ್ತೆ ನೀವು ಲಂಬವಾದ ಭಂಗಿಯಲ್ಲಿದ್ದರೆ ಹೀಗಾಗಲ್ಲ ನೀವು ಅಡ್ಡವಾದ ಕೂಡಲೇ ತಲೆಗೆ ಈ ಸೆಳೆತ ಎಷ್ಟು ಹೆಚ್ಚಿರುತ್ತೆ ಅಂದರೆ ನಿಧಾನವಾಗಿ ರಕ್ತ ಮೆದುಳಿನ ಕಡೆ ಹರಿಯಕ್ಕೆ ಪ್ರಯತ್ನಿಸುತ್ತೆ ಇದನ್ನು ತಪ್ಪಿಸೋದಕ್ಕೆ ಇದು ಉತ್ತರ ಗೋಳಾರ್ಧದಲ್ಲಿ ಮಾತ್ರ ನಿಜ ನೀವು ಆಸ್ಟ್ರೇಲಿಯಾಗೆ ಹೋದರೆ ಅಲ್ಲಿ ದಕ್ಷಿಣಕ್ಕೆ ತಲೆ ಹಾಕಬಾರ್ದು ಭಾರತದಲ್ಲಿದ್ದರೆ ನೀವು ಉತ್ತರಕ್ಕೆ ತಲೆ ಹಾಕಬಾರ್ದು ಬೇರೆ ಯಾವ ಕಡೆ ತಲೆ ಹಾಕಿದರೂ ಪರವಾಗಿಲ್ಲ ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ ನೀವು ನಿಜವಾಗ್ಲೂ ನಶ್ವರರು ಸರಿನಾ ಬರೀ ಮಾತಲ್ಲ ನಿಜವಾಗ್ಲೂ ನೀವು ಈಗಲೇ ಸತ್ತು ಬೀಳಬಹುದು ನೀವು ಚಿಕ್ಕವರೋ ವಯಸ್ಸಾದವರೋ ಮುಖ್ಯ ಅಲ್ಲ ನೀವು ಈಗಲೇ ಸತ್ತು ಬೀಳಬಹುದು ಹೌದಾ ಅಲ್ವೋ ನೀವು ಮಲಗೋ ಮುಂಚೆ ಹಾಸಿಗೆ ಮೇಲೆ ಕೂತು ಇದು ನಿಮ್ಮ ಮರಣಶಯ್ಯ ಅಂದುಕೊಳ್ಳಿ ನಿಮಗೆ ಇನ್ನೊಂದು ನಿಮಿಷ ಮಾತ್ರ ಇದೆ ನೀವು ಇವತ್ತೇನು ಮಾಡಿದ್ರಿ ಅಂತ ಮೆಲುಕು ಹಾಕಿ ಅದಕ್ಕೇನಾದರೂ ಮೌಲ್ಯ ಇತ್ತ ಈ ಒಂದು ಸರಳ ಅಭ್ಯಾಸ ಮಾಡಿ ಸಾವು ಯಾವಾಗ ಬರಬಹುದು ಅಂತ ನಿಮಗೆ ಗೊತ್ತಿಲ್ಲ ನೀವು ಕೂತಾಗ ಸಾವು ಬರುತ್ತೋ ಅಥವಾ ಆಸ್ಪತ್ರೆಯಲ್ಲಿ ಏನೇನೋ ನಳಕೆ ಹಾಕ್ಕೊಂಡಿರ್ತೀರೋ ಹೇಗಾಗತ್ತೆ ಯಾರಿಗೆ ಗೊತ್ತು ಆದರೆ ಇದನ್ನು ಪ್ರತಿದಿನ ಆನಂದಿಸಿ ನಿಮ್ಮ ಮರಣಶಯ್ಯೆ ಮೇಲೆ ಕೂತು ಕಳೆದ 24 ಗಂಟೆಗಳನ್ನು ನಾನು ಹೇಗೆ ನಿಭಾಯಿಸಿದೆ ಅದಕ್ಕೇನಾದರೂ ಮೌಲ್ಯ ಇದೆಯಾ ಅಂತ ನೋಡಿ ಯಾಕಂದರೆ ನಾನೀಗ ಸಾಯ್ತಿದ್ದೀನಿ ನೀವು ಹೀಗೆ ಮಾಡಿದರೆ ನೀವು ಯೋಗ್ಯವಾದ ಬದುಕನ್ನು ಬಾಳ್ತೀರಾ ನೀವೆಲ್ಲರೂ ಪ್ರತಿ ರಾತ್ರಿ ಮಲಗೋದಕ್ಕೆ ಮುಂಚೆ ಇದನ್ನು ಮಾಡಬೇಕು ಕೊನೆ 3 ನಿಮಿಷ ನೀವು ಶೇಖರಿಸಿರೋ ಎಲ್ಲವನ್ನು ದೇಹ ಮನಸ್ಸಿನ ವಿಷಯಗಳು ವಸ್ತುಗಳು ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ ಇಂಥವೇ ದೊಡ್ಡ ವಿಷಯಗಳು ನಾನು ನೋಡಿದ್ದೀನಿ ಜನ ಅವರದ್ದೇ ಆದ ಒಂದು ದಿಂಬು ತಗೊಂಡು ಬರ್ತಾರೆ ಯಾಕಂದರೆ ಅದು ಬಹಳ ಮುಖ್ಯ ನಿಮ್ಮ ದಿಂಬು ನಿಮ್ಮ ಚಪ್ಪಲಿ ನಿಮ್ಮ ಸಂಬಂಧಗಳು ನೀವು ಶೇಖರಿಸಿರೋ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಮಲಗಿ ನೀವು ಇಂಥ ಸ್ಥಿತಿಯಲ್ಲಿ ಮಲಗಿದರೆ ನೀವು ಹೆಚ್ಚು ತೇಜಸ್ಸಿನೊಂದಿಗೆ ಹೆಚ್ಚು ಶಕ್ತಿಯೊಂದಿಗೆ ನೀವು ಸಾಧ್ಯ ಅಂತ ಕಲ್ಪಿಸಿಕೊಂಡಿರೋದಕ್ಕಿಂತ ಹೆಚ್ಚಿನ ಸಾಧ್ಯತೆಗಳೊಂದಿಗೆ ಹೇಳ್ತೀರಾ ಸುಮ್ಮನೆ ಮಲಗಿ ಒಂದು ಜೀವವಾಗಿ ಗಂಡಸಾಗಲ್ಲ ಮಹಿಳೆಯಾಗಲ್ಲ ಅದು ಇದಾಗಲ್ಲ ಎಲ್ಲವನ್ನೂ ಕೆಳಗಿಡಿ ಹಾಗೆ ಮಲಗಿ ಇದು ತುಂಬ ಸುಲಭ ಆಗ್ತಿದೆ ಬರೀ ಮಲಗೋ ಸಾಧನೆ ಇಷ್ಟನ್ನಾದರೂ ನೀವು ಮಾಡಬೇಕು